अरविंद मालगत्तेवरु नम्म कालद प्रमुख लेखकरु याके अन्नोदन्न निमगे तिळिसि हेळो अगत्य इल्ल नाने कंडुकोबेकागिदे सो कंडुकोळ्ळुवंत प्रयत्नवन्न नानु ई कालद 15 दिवसगळल्लि मरुओदिगे वर्तसन माडुत्ता इद्देनि सो हीगागि ई कथेगळन्न ई प्रबंधगळन्न प्रबंध रूपद आत्मकथेयन्न ओद्ता ओद्ता ननगे अरविंदर जगत् आ जगत प्रज्ञे पिसर संघर्ष हेगे आयतु अरविंदर इडी बदुकु सतम पिसर जो होराडिकोंड बदुकिने एल्लू कूड़ा होराट निंतिल्ल होराटे के सदर्भदू होराट बच्चे बीड़े धरणी धरणीवर मालगत्तेवर आ सदर्भद विवर अदे वैयक्तिक अंत आ नल बट अदू वैयक्तिक अंत नमसोद ओद ತುಂಬ ದಿಟ್ಟವಾಗಿ ಆ ಸಂದರ್ಭವನ್ನು ಎದುರಿಸಿದ ಕ್ರಮ ಇದೆಯಲ್ಲ ನಾವಿರುತ್ತದನ್ನ ಕೂತ್ಕೊಂಡು ಸಮಾಧಾನ ಚಿತ್ರದಿಂದ ಓದೋದು ಬೇರೆ ಆದರೆ ಆ ತಲ್ಲಣದ ಸುತ್ತಮುತ್ತಲಿನ ಸಮಾಜದ ತೀಕ್ಷ್ಣ ಪ್ರತಿಕ್ರಿಯೆಯನ್ನು ಪ್ರತಿಭಟಿಸಿ ಇಲ್ಲೋದಿರುತ್ತಲ್ಲ ಅದು ಸರಳವಾದ ಸಂಗತಿಯಲ್ಲ ಹೀಗಾಗಿ ಈ ಎಲ್ಲವನ್ನು ಓದಿದ ಮೇಲೆ ಮಾರ್ಗತ್ಯವರ ಬಗೆಗಿನ ನನ್ನ ಗೌರವ ಮತ್ತಷ್ಟು ಜಾಸ್ತಿ ಆಯಿತು ಯಾವಾಗಲೂ ಒಂದು ಕೃತಿ ಹೀಗೆ ನಮಗೆ ಓದಿದ ಮೇಲೆ ಆ ವ್ಯಕ್ತಿಯ ಬಗ್ಗೆ ಗೌರವ ನಿಲೆಯಿಟ್ಟಿದ್ದನ್ನು ಮತ್ತೆ ಮತ್ತೆ ಹೇಳ್ತಿರ್ತಾನೆ ಯಾವುದು ಶ್ರೇಷ್ಠ ಕೃತಿ ಯಾವುದು ಶ್ರೇಷ್ಠ ವ್ಯಕ್ತಿ ಅಂತಂದರೆ ಯಾವರ ಕೃತಿಯನ್ನು ಓದಿದ ಮೇಲೆ ಒಬ್ಬ ವ್ಯಕ್ತಿಯ ಜೊತೆ ಮಾತನಾಡಿದ ಮೇಲೆ ನಿಮ್ಮ ವ್ಯಕ್ತಿತ್ವಕ್ಕೆ ಸ್ವಲ್ಪ ಸೇರ್ತು ಸ್ವಲ್ಪ ಶ್ರೀಮಂತರ ಅಂತಂದರೆ ಇದು ಶ್ರೇಷ್ಠ ಕೃತಿ ಇಲ್ಲದೇ ಇದ್ರೆ ಟೈಮ್ ವೇಸ್ಟ್ ಆಯಿತು ಕೆಲಸಕ್ಕೆ ಬಾರದಿದ್ದು ತೊಡಗಿಸ್ಕೊಂಡು ಇದ್ರೆ ಅದು ನಿಷ್ಫಲ ಅಂತ ಹೇಳಿ ಈ 15 ದಿವಸ ನಿಮ್ಮ ವ್ಯಕ್ತಿತ್ವಕ್ಕೆ ಕೊಂಚ ಸೇರ್ತು ಅಂತ ನನಗೆ ಅನ್ನಿಸಿದ ಕ್ಷಣ ಇದೆಯಲ್ಲ ಬಹುಶಃ ಅದನ್ನೇ ಮಾಲಗತ್ತಿಯವರ ಸಾಹಿತ್ಯದ ಶ್ರೇಷ್ಠತೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ ನಾನು ಹೇಳ್ತಾ ಇದ್ದೆ ಮೌಲ್ಯಗಳ ಪಲ್ಲಟ ಅಂತ ಯಾವ ರೀತಿ ಪಲ್ಲಟ ಅದು ಈ ಸಂದರ್ಭದಲ್ಲಿ ಅರವಿಂದರು ಅರವಿಂದರ ಫ್ಯಾಮಿಲಿ ಅರವಿಂದರ ಸಮುದಾಯ ಎದುರಿಸಿದ ತಲ್ಲಣ ಯಾವುದು ಅಂತ ಈ ದಕ್ಷಿಣ ನೆನಪಾಗಿದ್ದು ಕೇರಳದ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ನಾನು ಪತ್ರಿಕೆಯಲ್ಲಿ ಓದಿದ್ದೆ ನಮ್ಮ ಸ್ನೇಹಿತರನ್ನು ನನಗೆ ವಿವರಿಸಿದ್ದೆ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡ್ತಿರುವಾಗ ಮಧ್ಯಾಹ್ನ ಲಂಚ್ಗೆ ಎಲ್ಲರೂ ಒಂದು ಹಾಲಿನಲ್ಲಿ ಸೇರ್ತಿರ್ತಾರೆ ಅದು ಸೇರುವಾಗ ಕೆಲವರು ವೆಜಿಟೇರಿಯನ್ ಕೆಲವರು ನಾನ್ ವೆಜಿಟೇರಿಯನ್ ಹೀಗೆಲ್ಲ ಮನೆಯಿಂದ ಆಹಾರವನ್ನು ತಂದು ಊಟ ಮಾಡ್ತಿರ್ತಾರೆ ಅಲ್ಲಿಯ ಸಸ್ಯಾಹಾರಿ ಒಬ್ಬರು ಮ್ಯಾನೇಜ್ಮೆಂಟ್ಗೆ ದೂರನ್ನು ಸಲ್ಲಿಸ್ತಾರೆ ಅಂದರೆ ಕೆಲವರಲ್ಲಿ ಮಾಂಸಾಹಾರವನ್ನು ತಂದು ನಮ್ಮ ಜೊತೆಗೆ ತಿಂತಾರೆ ಅದನ್ನು ತಿನ್ನುವಾಗ ನನಗೆ ತುಂಬ ಮುಜುಗರ ಆಗುತ್ತೆ ತಿನ್ನಲಿಕ್ಕೆ ಆಗೋದಿಲ್ಲ ಹೀಗಾಗಿ ನೀವು ಅವರು ಅಲ್ಲಿ ಮಾಂಸಾಹಾರವನ್ನು ತಿನ್ನಬಾರ್ದು ಸಸ್ಯಾಹಾರ ಮಾತ್ರ ತಿನ್ನಬೇಕು ಅಂತ ಹೇಳಿ ಆದೇಶ ಹೊರಡಿಸಬೇಕು ಅಂತ ಬಹುಶಃ ಮ್ಯಾನೇಜ್ಮೆಂಟಲ್ಲಿದ್ದ ವ್ಯಕ್ತಿ ಕೂಡ ಸಸ್ಯಾಹಾರಿಗೆ ಇದ್ದಿರಬೇಕು ಏನೋ ಮಾರು ದಿವಸ ನೋಟಿಸ್ ಬೋರ್ಡ್ ಒಂದಿರುತ್ತೆ ನೀವು ಲಂಚ್ ರೂಮ್ನಲ್ಲಿ ನಿಮ್ಮ ಮೇಲೆ ಸಸ್ಯಾಹಾರವನ್ನು ಮಾತ್ರ ಸೇವಿಸಬೇಕು ಅಂತ ಆಗ ಯಾಕೆ ಅಂತಂದರೆ ಉಳಿದವರಿಗೆ ಮುಜುಗರ ಆಗುತ್ತೆ ಅಂತ ಕಾರಣ ಉಳಿದವರ ಊಟಕ್ಕೆ ತೊಂದರೆ ಆಗಬಾರ್ದು ಅಂತ ಆಗ ಒಬ್ಬ ಮಹಿಳೆ ಮತ್ತೊಂದು ದೂರನ್ನು ಸಲ್ಲಿಸ್ತಾಳೆ ನಾನಲ್ಲಿ ಊಟ ಮಾಡುವಾಗ ಈ ಬೇಳೆ ಹುಳಿ ತಂದು ತಿಂತಾರೆ ಕೆಲವರು ಅದರ ವಾಸನೆ ನನಗೆ ಆಗೋದಿಲ್ಲ ಆದ್ದರಿಂದ ದಯವಿಟ್ಟು ಅದನ್ನು ತಂದು ತಿಂತಾಗ ನೀವು ನೋಡ್ಕೋಬೇಕು ಮುಜುಗರ ಆಗುತ್ತೆ ನಾನು ವಾಮಿಟಿಂಗ್ ಸೆನ್ಸೇಷನ್ ಬರುತ್ತೆ ಆದ್ದರಿಂದ ನೀವು ಅದನ್ನು ಸಸ್ಯಾಹಾರ ನನಗೆ ಆಗೋದಿಲ್ಲ ಅಂತ ಹೇಳಿ ಒಬ್ಬ ಮಹಿಳೆ ದೂರನ್ನು ಸಲ್ಲಿಸ್ತಾರೆ ಆಗ
ಯಾವುದು ಬೇಕಾದರೂ ತಿನ್ಬಹುದು. ನನಗೆ ಬಹಳ ಮುಖ್ಯ ಅನಿಸುತ್ತೆ ಅಂತಂದರೆ, ನಮ್ಮಲ್ಲಿ ಒಂದು ಪರಿಕಲ್ಪನೆ ಇದೆ, ಯಾವುದೋ ಒಂದು ಶ್ರೇಷ್ಠ ಅಥವಾ ಸಹ್ಯ ಮತ್ತೊಂದು ಸಹ್ಯ ಅಲ್ಲ ಅಂತ ಹೇಳಿ. ನೀವು ಯಾವುದಾದ್ರೂ ಒಂದು ಆಹಾರ ಪದಾರ್ಥವನ್ನು ನೀವು ಇಷ್ಟವಿಲ್ಲ ಅಂತ ಹೇಳಿ, ಆದರೆ ಚೆಂದಿಲ್ಲ ಅಸಹ್ಯ ಅಂತ ಹೇಳೋ ಹಕ್ಕು ನಿಮಗಿಲ್ಲ. ಹಾಗಾದ್ರೆ ಅವರೇ ಅದನ್ನು ತಿಂತಾಯಿದ್ರು, ಇಷ್ಟಪಟ್ಟು ರುಚಿಯಾಗಿ ತಿಂತಾರೆ. ನನಗಿಷ್ಟ ಇಲ್ಲ ಅಂತ ಹೇಳಿ ಅಂದರೆ, ಇಲ್ಲೂ ಕೂಡ ನನಗೆ ಗಮನಿಸಿದೆ ಅಂತಂದರೆ, ಕೇರಳದ ಹೆಣ್ಣು ಮಗಳ ಆತ್ಮವಿಶ್ವಾಸದ ದನಿ ಇದೆಯಲ್ಲ, ಅವಮಾನಿತ ದನಿ ಆತ್ಮವಿಶ್ವಾಸದ ದನಿಯಾಗಿ ರೂಪಾಂತರವಾಗುವ ಕ್ರಮ ಇದೆಯಲ್ಲ, ಇದು 20ನೇ ಶತಮಾನದ ಕಡೆಯ ಭಾಗದಲ್ಲಿ ನಾವು ಕಂಡುಕೊಂಡ ಕಟುವಾದ ಸತ್ಯ. ಇಡೀ ರವೀಂದ್ರ ಸಾಹಿತ್ಯ ನಮಗೆ ಮುಖ್ಯ ಆಗೋದು ಅಂತಂದರೆ, ಯಾವುದನ್ನು ನಾವು ಅವಮಾನಿತ ದನಿ ಅಂತ ಅಂದ್ಕೊಂಡಿದ್ವೋ ಅದು ಆತ್ಮವಿಶ್ವಾಸದ ದನಿಯಾಗಿ ರೂಪಾಂತರ ಆಗಿತ್ತು. ಬಹಳ ಮುಖ್ಯವಾದ ಪಲ್ಲಟ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಸೊ ಹೀಗಾಗಿಯೇ ಇಡೀ ರವೀಂದ್ರ ಸಾಹಿತ್ಯ ನನಗೆ ಹೇಗೆ ಕಾಣಿಸುತ್ತೆ ಅಂತಂದರೆ, ನಮ್ಮ ಕಾಲದಲ್ಲಿ ನಡೆದ ಈ ಪಲ್ಲಟದ ಚಿತ್ರಣವನ್ನು ನಾವು ಸುಮ್ಮನೆ ಪಲ್ಲಟ ಪಲ್ಲಟ ಅಂತ ಹೇಳಿ, ಏನು ಪಲ್ಲಟ, ಯಾವ ಮೌಲ್ಯ ಪಲ್ಲಟ ಆಗಿತ್ತು ಅಂತಂದರೆ, ಯಾವುದನ್ನು ನಾವು ಅವಮಾನ ಅಂತ ಭಾವಿಸಿದ್ದು ಅದು ಅವಮಾನ ಅಲ್ಲ, ಅದು ಅಭಿಮಾನ, ಆತ್ಮವಿಶ್ವಾಸ ಅನ್ನುವ ದನಿಯೊಂದನ್ನು ಸಮಾಜ ಕಡೆಗಳಲ್ಲಿ ಆತ್ಮಕತೆ ಆತ್ಮರತಿಯಾಗುವ ಸಾಧ್ಯತೆ ಇರುತ್ತಲ್ಲ, ಅದನ್ನು ಮೀವಿದ ನೆಲೆಯಲ್ಲಿ ನನಗೆ ಮತ್ತೆ ವಿಮರ್ಶೆಯ ಪರಿಭಾಷೆ ಜಗಲಿ ಮತ್ತು ಹಿತ್ತಲು ಅನ್ನುವ ಪರಿಕಲ್ಪನೆ ನನಗೆ ನೆನಪಾಗ್ತಾ ಇದೆ. ಈ ಜಗಲಿ ಪ್ರದರ್ಶನದ ವಸ್ತು ಯಾವಾಗಲೂ, ಹಿತ್ತಲು ಆಪ್ತ ಕಥನ. ಇಡೀ ಅರವಿಂದರ ಬರವಣಿಗೆಯ ಕ್ರಮ ಹೇಗಿದೆ ಅಂತಂದರೆ, ಹಿತ್ತಲ ಬರವಣಿಗೆ ಅದು, ಜಗಲಿಯ ಪ್ರದರ್ಶನದ ವಸ್ತು ಅಲ್ಲ. ಎಲ್ಲಿಯೂ ಅವರು ನಮ್ಮಲ್ಲಿ ಜಗಲಿಯ ಪ್ರದರ್ಶನ ಜಮೀನ್ದಾರರು, ಹಿತ್ತಲ ಆತ್ಮಕಥನ. ಒಂದು ರೀತಿ ಇಬ್ಬರು ಹೆಂಗಸರು ಪರಸ್ಪರ ಮಾತನಾಡಿಕೊಳ್ಳುವ ರೀತಿ, ಬೇರೆ ಮಾತಲ್ಲಿ ಹೇಳೋದಾದರೆ ಜಗಲಿ ಬೌದ್ಧಿಕ ಪ್ರದರ್ಶನ, ಹಿತ್ತಲು ಹೃದಯದ ಹಾದಿ. ನಿಜವಾಗಿಯೂ ಇವರು ಹಿಡಿದಿರುವಂಥದ್ದು ಚಿತ್ತಾಲರು ಯಾವುದನ್ನು ಇಡೀ ಸಾಹಿತ್ಯ ಹೇಗಾಗಬೇಕು ಅಂದರೆ ಹೃದಯದ ಹಾದಿ ಆಗಬೇಕು ಅಂತ ಚಿತ್ತಾಲರು ಏನು ಹೇಳ್ತಾರೋ, ಹಾಗೆಯೇ ಅರವಿಂದರ ಬರವಣಿಗೆ ಹೀಗೆ ಬೌದ್ಧಿಕ ವಿಲಾಸವಾಗದೆ ನಮ್ಮಲ್ಲಿ ಅನೇಕರ ಸಾಹಿತ್ಯವನ್ನು ನಾನು ಅಥವಾ ಮಾತುಗಳನ್ನು ಗಮನಿಸಿದಾಗ ಬೌದ್ಧಿಕ ಪ್ರದರ್ಶನವಾಗಿ ಗೊತ್ತಾಗ್ತಿರುತ್ತೆ. ಅರವಿಂದರ ಬಗ್ಗೆ ಮಾತನಾಡಿ ಅಂದರೆ ನನಗೇನೇನು ಗೊತ್ತಿದೆಯೋ ಅದನ್ನೆಲ್ಲ ನಾನು ಹೇಳೋದು, ಅವ್ರ ಸಾಹಿತ್ಯ ಬಿಟ್ಟು ನಮ್ಮ ವಿಮರ್ಶೆ ಕೂಡ ಇವತ್ತು ಅದನ್ನೇ ಮಾಡ್ತಾ ಇರೋದು. ಒಂದು ರೀತಿ ವಿಮರ್ಶೆ ಅನ್ನೋದು ಬೌದ್ಧಿಕ ದುರಹಂಕಾರದ ಪ್ರದರ್ಶನ ಅಂತ ರೀತಿ ಇವತ್ತಿದೆ. ಒಂದು ಬೌದ್ಧಿಕ ವಿಲಾಸದಲ್ಲಿ ನಾವು ಒಂದು ರೀತಿ ಮೈಮರಿತಿದ್ದೀವಿ. ಇಂಥ ಹೊತ್ತಲ್ಲಿ ಅರವಿಂದರ ಹಾದಿ ಹೃದಯದ ಹಾದಿ ಇದು. ಸೊ ಹೀಗಾಗಿ ಇಲ್ಲಿ ಆಪ್ತತೆ ಮುಖ್ಯ ಆಗುತ್ತೆ. ನೋವು ಒಂದು ರೀತಿ ಅರಿವಿನ ಸಾಧನ ಆಗ್ಬಿಡುತ್ತೆ. ಅವರು ಮಾತ್ರ ಅರಿವಿನೇ ಅಲ್ಲ, ಓದ್ದವ್ರಿಗೆ ಕೂಡ ಒಂದು ರೀತಿ ಅದು ಅರಿವನ್ನು ಇಲ್ಲೊಂದು ಕಡೆ ಪಶ್ಚಾತ್ತಾಪದ ಭಾವವೊಂದನ್ನು ಉಂಟು ಮಾಡುವ ಸಾಧ್ಯತೆ ಒಂದನ್ನು ಕಲ್ಪಿಸುತ್ತೆ. ಸಾಹಿತ್ಯಕ್ಕೆ ಔಷಧೀಯ ಗುಣ ಇದೆ ಅಂತ ಸಾಮಾನ್ಯವಾಗಿ ನಾವು ಹೇಳ್ತೀವಿ. ಔಷಧೀಯ ಗುಣ ಅಂದರೆ ಇದೇನೆ, ಏನಂತಂದರೆ ಔಷಧಿ ಅನ್ನುವಂಥದ್ದು ದೇಹಕ್ಕೆ ಮಾತ್ರ ಅಲ್ಲ, ನಮ್ಮ ಬುದ್ಧಿಗೂ ಔಷಧಿಯನ್ನು ಕೊಡೋ ಅಗತ್ಯ ಇದೆ. ಇವತ್ತು ನಮ್ಮ ಸಮಾಜಕ್ಕೂ ಒಂದು ರೋಗ ಮಂಕು ಬಡಿದಿದೆ, ಅದಕ್ಕೂ ಔಷಧಿಯನ್ನು ಕೊಡುವ ಅಗತ್ಯ ಇದೆ. ಸೊ ಹೀಗಾಗಿ ಅರವಿಂದ್ರ ಸಾಹಿತ್ಯ ಹೀಗೆ ಒಂದು ಅರಿವನ್ನು ಆಪ್ತತೆಯ ಧಾಟಿಯಲ್ಲಿಯೇ ಉಂಟು ಮಾಡುತ್ತೆ ಅನ್ನೋದು ಇಂಪಾರ್ಟೆಂಟ್. ಎಲ್ಲೂ ನಾನು ಮೊದಲೇ ಹೇಳಿದಾಗೆ ಆಕ್ರೋಶದ ಎತ್ತರದ ದನಿ ಅವರಲ್ಲಿ ಕಾಣೋದೇ ಇಲ್ಲ. ಅವರಲ್ಲಿ ಕೆಲವೊಮ್ಮೆ ಮಾತಿಗಿಂತ ಮೌನ ಹೆಚ್ಚು ಪರಿಣಾಮಕಾರಿಯಾಗಿರುತ್ತೆ. ಬಹಳ ಇಂಪಾರ್ಟೆಂಟ್ ಆದ ಸಂಗತಿ ಅದು.
ಅವರ ಸಾಲುಗಳ ನಡುವೆ ಇರುವ ಮೌನ ಕೂಡ ನನಗೆ ಎಷ್ಟೋ ಸಲ ಮಾತನಾಡಿದ ಹಾಗೆ ಕೇಳಿಸ್ತಿರುತ್ತೆ. ಒಂದು ಮೂರ್ನಾಲ್ಕು ವರ್ಷ ಅವ್ರ ಜೊತೆ ನಿಕಟವಾಗಿ ಒಡನಾಟದಲ್ಲಿ ನಾನು ಇದ್ದೆ. ನಾನು ಮಾಲಗತ್ತಿಯವರು ಕಲ್ಪುರ್ಗಿಯವರು ಒಂದು ಸಾರಿ ಒಟ್ಟಿಗೆ ಸೇರಿದ್ವಿ. ಯಾವುದೋ ಒಂದು ದೆಹಲಿಯಲ್ಲಿ ಒಂದು ಪ್ರದೇಶವನ್ನು ನೋಡಲಿಕ್ಕೆ ನಾವು ಹೋಗಿದ್ವಿ. ಹೋಗಿದ್ದಾಗ ಚಪ್ಪಲಿನೆಲ್ಲ ಒಂದು ಕಡೆ ಬಿಡಬೇಕಿತ್ತು. ಚಪ್ಪಲಿಯ ಗೂಡಿತ್ತು, ಅಲ್ಲಿ ಬಿಟ್ಟಿದ್ವಿ ನಾವು ಮೂರು ಜನ. ನಾನು ಮಾಲಗತ್ತಿ ಮಾತನಾಡಿಕೊಂಡು ಸ್ವಲ್ಪ ಹಿಂದೆ ಬಂದ್ವಿ. ನಮಗಿಂತ ಮುಂಚೆ ಕಲ್ಬುರ್ಗಿಯವರು ಬಂದರು. ಎಮ್ ಎಮ್ ಕಲ್ಬುರ್ಗಿಯವರು ಬಂದು ಟೋಕನ್ ಕೊಟ್ಟ ಚಪ್ಪಲಿ ತೊಗೋಬೇಕಲ್ಲ, ಟೋಕನ್ ತೊಗೊಂಡು ಅವ್ರ ಚಪ್ಪಲಿ ಮಾತ್ರ ಅಲ್ಲ ನಮ್ಮಿಬ್ಬರು ಚಪ್ಪಲಿನ ಕೈಯಲ್ಲಿ ತೆಗೆದು ತಗೊಳ್ಳಿ ಅಂತ ನಮ್ಮ ಕಾಲ ಹತ್ರ ಅವರು ಕಲ್ಬುರ್ಗಿಯವರು ಇಟ್ಟರು. ಒಂದು ಕ್ಷಣ ನಮ್ಮಿಬ್ರಿಗೂ ಏನು ಹೇಳಬೇಕಂತ ಗೊತ್ತಾಗಲಿಲ್ಲ. ನಮ್ಮಿಬ್ರಿಗೂ ಅವ್ರಿಗಂತೂ ನೇರ ಮೇಷ್ಟ್ರು ಇರಬೇಕು, ನನಗಂತೂ ಗುರು ಸಮಾನರು. ಅವರು ಒಂಥರ ನಾವು ಗಂಗಾದ್ವಿ. ಅವರು ನಮ್ಮ ಚಪ್ಪಲಿನ ಕೈಯಲ್ಲಿ ತೆಗೆದು ನಮ್ಮ ಇಟ್ಟು ಹಾಕ್ಕೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ ನಾವು ಮುಖ ಮುಖ ನೋಡಿಕೊಂಡ್ವಿ, ನಮಗೇನು ಹೇಳಬೇಕು ಅಂತ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಬಂದ್ವಿ. ಅದಾದಮೇಲೆ ಮಾಲಗತ್ತಿಯವರು ಒಂದು ಎಷ್ಟು ಒಳ್ಳೆಯ ಪದ್ಯವನ್ನು ಬರೆದರು ಅಂತಂದರೆ, ಈ ಹೊತ್ತಿಗೂ ನನಗೆ ಆ ಪದ್ಯ ಎರಡು ರೀತಿ ಕಾಡುತ್ತೆ. ಒಂದು ಒಂದು ವೈಯಕ್ತಿಕ ಘಟನೆಯನ್ನು ಹೇಗೆ ಅವರು ಒಂದು ರೂಪಕವಾಗಿ ಚಿತ್ರಿಸಿದ್ರು ಅಂತ ಅವರ ಸಾಹಿತ್ಯಿಕ ಪ್ರತಿಭೆಯ ಬಗ್ಗೆ. ಇನ್ನೊಂದು ಇಂಥ ಘಟನೆಗಳು ಹೇಗೆ ನಮ್ಮ ಒಳಗನ್ನು ಕಲಕತ್ತೆ ಅಂತ. ಬದುಕಿನಲ್ಲಿ ಎಲ್ಲವೂ ನಮ್ಮನ್ನು ಡಿಸ್ಟರ್ಬ್ ಮಾಡೋದಿಲ್ಲ. ಇಂಥ ಘಟನೆಗಳು ನಮ್ಮನ್ನು ಡಿಸ್ಟರ್ಬ್ ಮಾಡದೇ ಇದ್ದರೆ ನಾವು ಮನುಷ್ಯರೇ ಅಲ್ಲ. ಈಗ ಇಂಥ ಅನೇಕ ಘಟನೆಗಳು ಅರವಿಂದರ ಜೊತೆ ನನಗಿದೆ. ಸೊ ಈ ಎಲ್ಲವೂ ನನಗೆ ಒಟ್ಟನಿಸಿದ್ದೇನು ಅಂತಂದರೆ, ಅರವಿಂದರಲ್ಲಿ ಯಾವುದನ್ನು ನಾವು ಅಪರಾಧ ದಾಟಿಯಂಥ ದಲಿತ ಬಳ್ಳಾರಿ ಸಾಹಿತ್ಯವನ್ನು ಗುರುತಿಸ್ತೀವೋ ಅದರಲ್ಲಿ ಭಿನ್ನವಾದ ಆದರೆ ಪ್ರಖರವಾದ ತಣ್ಣನೆಯ ದನಿಯೊಂದನ್ನು ನಾವು ಅವರಲ್ಲಿ ಕಾಣ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯವಾದದ್ದು. ದಕ್ಷಿಣ ಪಂಪನ ಮಾತು ನೆನಪಾಗತ್ತೆ, ಸಲೆ ಮೆಲ್ಪು ಬಲ್ಪ ನಳಿಗುಂ, ಸಲೆ ಮೆಲ್ಪು ಬಲ್ಪ ನಳಿಗುಂ. ಮೌನಕ್ಕಿರೋ ಶಕ್ತಿ ಮಾತಿಗಿಲ್ಲ, ಅಬ್ಬರದ ಮಾತುಗಳಿಗಿಂತ ಮೆಲುಮಾತಿಗೆ ಅಪಾರವಾದ ಶಕ್ತಿ ಇದೆ ಎನ್ನುವುದು ನಮ್ಮೆಲ್ಲರ ಅನುಭವ. ಸೊ ಹೀಗಾಗಿ ಮೆಲ್ಲನೆಯ ದನಿಯ ಅರವಿಂದ ಮಾಲಗತ್ತಿಯವರ ಈ ಕೃತಿಗಳು, ಅವರ ಒಟ್ಟು ಸಾಹಿತ್ಯ, ಇದೆರಡು ಕೃತಿಯಿಂದ ನಾನು ಹೇಳೋದಿಲ್ಲ, ಅವರ ಒಟ್ಟು ಸಾಹಿತ್ಯ ನನ್ನ ಕಾಲದ ಸಾಮಾಜಿಕ ಸಾಂಸ್ಕೃತಿಕ ಬದುಕಿನ ಸೂಕ್ಷ್ಮಗಳನ್ನು, ಪಲ್ಲಟಗಳನ್ನು, ಬದಲಾವಣೆಗಳನ್ನು ಅತ್ಯಂತ ಸಮರ್ಥವಾಗಿ ರೂಪಕದ ಭಾಷೆಯಲ್ಲಿ ತಿಳಿಯುವಂಥದ್ದು ಬಹಳ ಇಂಪಾರ್ಟೆಂಟ್ ಅದು. ನಾನು ಮೊದಲೇ ಹೇಳಿದಾಗೆ ಅವರ ಮೊದಲ ಸಂಕಲನವೇ ರೂಪಕದ ಭಾಷೆಯಲ್ಲಿ ಮಾತನಾಡುವಂಥದ್ದು. ಉದ್ದಕ್ಕೂ ಅರವಿಂದರು ಮಾತನಾಡ್ಕೊಂಡು ಬಂದಿರುವಂಥದ್ದು ರೂಪಕದ ಭಾಷೆಯಲ್ಲೇ ಮಾತನಾಡಲಿ. ಸಾಹಿತ್ಯದ ಶಕ್ತಿ ಇರೋದೇ ರೂಪಕಗಳಲ್ಲಿ. ರೂಪಕ ಇಲ್ಲದ ಸಾಹಿತ್ಯ ಸಾಹಿತ್ಯವೇ ಅಲ್ಲ ಅಂತ ವರದಿ ಅಷ್ಟೇ. ಸೊ ಹೀಗಾಗಿ ಈ ಲಡಾಯಿ ಪ್ರಕಾಶನ ತಂದಿರುವ ಈ ಪುಸ್ತಕ, ಈ ಸಂದರ್ಭದಲ್ಲಿ ಲಡಾಯಿ ಪ್ರಕಾಶನದ ಬಗ್ಗೆ ಕೂಡ ನಾನು ಒಂದೆರಡು ಮಾತುಗಳನ್ನು ಮಾಡುವಂಥದ್ದು ಅರ್ಥಪೂರ್ಣ ಅಂತೇಳಿ ನಾನು ಭಾವಿಸಿದ್ದೀನಿ. ಬಸವರು ಕೇವಲ ಪುಸ್ತಕ ಪ್ರಕಟಣೆ ಮಾತ್ರ ಅಲ್ಲ, ಪುಸ್ತಕ ಪ್ರಕಟಣೆಯ ಮೂಲಕ ಒಂದು ಸಾಮಾಜಿಕ ಪಲ್ಲಟಕ್ಕೂ ಅವರು ಕಾರಣರಾಗ್ತಿದ್ದಾರೆ ಎನ್ನುವುದು ನನಗೆ ಬಹಳ ಮುಖ್ಯ. ಅವರ ಪ್ರಕಟಣೆಯ ಹಿಂದೆ ಒಂದು ಆಶಯ ಇದೆ, ಒಂದು ಎಚ್ಚರ ಇದೆ, ಒಂದು ಜಾಗೃತಿಯ ಪರಿಕಲ್ಪನೆ ಇದೆ. ಸೊ ಹೀಗಾಗಿ ಪುಸ್ತಕ ಪ್ರಕಟಣೆ ಅವರಿಗೆ ಒಂದು ಉದ್ಯಮ ಅಲ್ಲ. ಅದು ನಮ್ಮಲ್ಲಿ ಇವತ್ತೇನಾಗ್ತಾ ಇದೆ ಅಂತಂದರೆ, ಪುಸ್ತಕ ಸಂಸ್ಕೃತಿ ಉದ್ಯಮವಾಗಿ ರೂಪಾಂತರ ಆಗಿಬಿಡ್ತಾ ಇದೆ. ನಮ್ಮಲ್ಲಿ ಎಲ್ಲವೂ ಉದ್ಯಮವಾಗಿ ರೂಪಾಂತರ ಆಗ್ತಾ ಇದೆ. ಇಟ್ಸ್ ಅನ್ ಅನ್ಫಾರ್ಚುನೇಟ್ ತುಂಬ. ಸಂಸ್ಕೃತಿಯೇ ಉದ್ಯಮವಾಗಿ ರೂಪಾಂತರ ಆಗ್ತಾ ಇದೆ. ಇಂಥ ಹೊತ್ತಲ್ಲಿ ಉದ್ಯಮವನ್ನು ಸಂಸ್ಕೃತಿಯಾಗಿ ಉಳಿಸುವ ಪ್ರಯತ್ನವನ್ನು ಲಡಾಯಿ ಪ್ರಕಾಶನ ಮಾಡ್ತಾ ಇದೆ ಅನ್ನೋದು ಬಹಳ ಮುಖ್ಯವಾದ ಸಂಗತಿ. ಅವರು ಇದನ್ನು ಪ್ರಕಟಿಸ್ತಾ ಇರುವಂಥದ್ದು ಕೂಡ ಅರ್ಥಪೂರ್ಣ, ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಹೇಳಿ
ಭಾವಿಸಿದ್ದೇನೆ. ರವೀಂದ್ರ ಮಾಲಗತ್ತಿಯವರ ಒಟ್ಟು ಸಾಹಿತ್ಯದ ಪುನರ್ಚರ್ಚೆಗೆ ಮರು ಓದಿಗೆ ಇದು ಸಕಾಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ನಮ್ಮ ವಿಶ್ವವಿದ್ಯಾಲಯಗಳು ಇವತ್ತು ಯಾವ ಸ್ಥಿತಿಯಲ್ಲಿವೆ ಅಂತ ಗೊತ್ತು. ಅದು ನೋಡಿಕೊಂಡ್ರೆ ನಮ್ಮಲ್ಲಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಲ್ಲಿ ಜಾಸ್ತಿ ಇದ್ದಾರೆ. ನಿಮ್ಮ ಕಾಲ ಈಗಿಲ್ಲ ಸರ್, ಈ ಇರೋವರೆಲ್ಲ ಇಲ್ಲಿ ಬಹಳಷ್ಟು ಜನ ರಿಟೈರ್ಡ್ ಆದವರು ಅಥವಾ ಈಗಿರೋ ಅಧ್ಯಾಪಕರು ಇದ್ದಾರೆ ಅನ್ನೋ ನನಗೆ ಗೊತ್ತಿಲ್ಲ. ಇಲ್ಲಿ ನನಗೂ ಅಷ್ಟಾಗೇನು ಪರಿಚಯ ಆಗೋದಿಲ್ಲ. ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಅಧ್ಯಯನ ಮತ್ತು ಸಂಶೋಧನೆ ಹೊರಟದು ಇದು ತುಂಬ ಅರ್ಥಪೂರ್ಣವಾದ ಮಾತೇ. ರಿಟೈರ್ ಆದವರು ಬೆಳೆಸಿದ ಫಸಲೇ ಇರೋದು ಅಂತ ಹೇಳಿ ನಾವು ಒಳ್ಳೆಯ ಬೀಜವನ್ನೇ ಬಿತ್ತೀವಿ, ಆದರೆ ಬೆಳೆಯುವಾಗ ಏನೇನಾಗುತ್ತೋ ಯಾರು ಗೊತ್ತು. ಆದ್ದರಿಂದ ಸೊ ಎಲ್ಲವನ್ನ ಕೃಷಿಕನ ತಲೆಗೆ ಕಟ್ಟಬಾರ್ದು. ಪಾಪ ಒಳ್ಳೆ ಬೆಳೆ ಬೆಳೆಯಲಿ ಅಂತಲೇ ನಾವೆಲ್ಲ ಕೃಷಿಕರಾಗೋದು, ಆದರೆ ಸಕಾಲದಲ್ಲಿ ಮಳೆ ಆಗದೇ ಇರಬಹುದು, ಬೇರೆ ಬೇರೆ ಕಾರಣ ಇರ್ಬೋದು, ಬಿಸಿಲು ಬೀಳದೇ ಇರ್ಬೋದು. ಸೊ ಹೀಗಾಗಿ ಬೆಳೆಯೆಲ್ಲ ನಮ್ಮ ಕೈಯನ್ನು ಮೀರಿಟ್ಟು ಇರಲಿ. ಅದು ನನಗೆ ಯಾಕೆ ಇಷ್ಟು ಅನ್ನಿಸ್ತಾ ಇದೆ ಅಂತಂದರೆ ನಮ್ಮಲ್ಲಿ ನೂರಾರು ಜನ ಸಂಶೋಧನೆ ಅಂತ ಮಾಡ್ತಾರೆ, ರಿಸರ್ಚ್ ಆ ಥರ ಅಂತ. ಎಷ್ಟು ಪ್ರಕಟಣೆಗೆ ಯೋಗ್ಯ, ಎಷ್ಟು ಉಳ್ಕೊಳ್ಳುತ್ತೆ? ನಾನು ಸುಮ್ಮನೆ ಕುತೂಹಲಕ್ಕೆ ನೋಡ್ತಾ ಇದ್ದೆ. ನಮ್ಮ ಮೇಷ್ಟರು ಜಿ ಎಚ್ ಶಿವರುದ್ರಪ್ಪನವರು ಸಾಕಷ್ಟು ಸಾಹಿತ್ಯದಲ್ಲಿ ಕೆಲಸ ಮಾಡಿದವರು, ಸಂಸ್ಕೃತಿಯನ್ನು ಕಟ್ಟೋದ್ರಲ್ಲಿ ಕೆಲಸ ಮಾಡಿದವರು, ಒಂದು ವಿಶ್ವವಿದ್ಯಾಲಯವನ್ನು ಅಧ್ಯಯನ ಭಾಗವನ್ನು ಕಟ್ಟಿ ಬೆಳೆಸಿದಂಥವ್ರು. ನಾನು ಸುಮ್ಮನೆ ಕುತೂಹಲಕ್ಕೆ ಅನ್ನಿಸ್ತಾ ಇದ್ದೆ. ಅವ್ರ ಬಗ್ಗೆ ಒಂದು ಪಿ ಎಚ್ ಡಿ ಇಲ್ಲ, ಯಾರೂ ಅವ್ರ ಬಗ್ಗೆ ಪಿ ಎಚ್ ಡಿನೇ ಮಾಡಿಲ್ಲ. ಇದುವರೆಗೆ ಶಾಕ್ ಆಯ್ತು ನನಗೆ, ಆಶ್ಚರ್ಯ ಆಯಿತು. ಹಾಗಾದರೆ ಯಾರ್ಯಾರ ಬಗ್ಗೆ ಅಂದರೆ ಯಾರೋ ಹೆಸರಿಲ್ಲದೆ ಇರೋರ ಬಗ್ಗೆ ಎರಡು ಮೂರು ಪಿ ಎಚ್ ಡಿ ಹೇಳಿದೆ. ಶಿವರುದ್ರಪ್ಪನವ್ರ ಬಗ್ಗೆ ಒಂದು ಸಂಶೋಧನೆ ಪಿ ಎಚ್ ಡಿ ಥೀಸಿಸ್ ಇಲ್ಲ ಅನ್ನೋವಂಥದ್ದು ಆಶ್ಚರ್ಯ ಮಾತ್ರ ಅಲ್ಲ, ಗಾಬರಿಯನ್ನು ಹುಟ್ಟಿಸುವಂಥದ್ದು. ಅವ್ರ ಬಗ್ಗೆ ಇರಬೇಕು ಅಂತಲ್ಲ ನನ್ನ ಪ್ರಶ್ನೆ, ಆದರೆ ಕಾವ್ಯ ಇರಬಹುದು, ಕಾವ್ಯ ಮೀಮಾಂಸೆ ಇರಬಹುದು, ವಿಮರ್ಶೆ ಇರಬಹುದು, ಅದಕ್ಕೆಲ್ಲ ಅವರು ಕೊಟ್ಟ ಕೊಡುಗೆ ಕನ್ನಡದಲ್ಲಿ ಕಡಿಮೆ ಏನಲ್ಲ. ಕಡೆ ನಾನೇನು ಮಾಡಿದೆ ಅಂತಂದರೆ ಅವ್ರ ಬಗ್ಗೆ ಸಮಗ್ರ ಅಧ್ಯಯನ ಮಾಡಿ ಹಣತೆಯ ಹಾಡುವಂಥ ಪಿ ಎಚ್ ಡಿಗೆಲ್ಲ ಸುಮ್ಮನೆ ನನ್ನ ಸಂತೋಷಕ್ಕೆ ನನ್ನ ಕೃತಜ್ಞತೆಗೆ ಒಂದು ಪುಸ್ತಕವನ್ನು ಪ್ರಕಟಿಸಿದೆ ಅವರ ಅಧ್ಯಯನವನ್ನು ಸಮಗ್ರವಾಗಿ. ಇವತ್ತು ಅಧ್ಯಯನವೇ ಹೋಗಿದೆ, ನನಗೆ ಎಷ್ಟೋ ಸಲ ಅನಿಸುತ್ತೆ ಸ್ವಲ್ಪ ಒಳ್ಳೆಯ ಆರೋಗ್ಯ ಇರೋಕ್ಕೆ ನನಗೆ ಕೊಟ್ಟರೆ ಮಾಲಗತ್ತಿಯವ್ರ ಬಗ್ಗೆ ಕೂಡ ಸಮಗ್ರವಾದ ಅಧ್ಯಯನ ಮಾಡೋದು ಅಗತ್ಯ ಅಂತ. ಇದೆಲ್ಲ ಇಲ್ಲಿ ಯಂಗ್ಸ್ಟರ್ಸ್ ಇದ್ದರೆ ಅವರಿಗೆ ಸೂಚನೆಯಾಗಿ ಈ ಮಾತನ್ನು ನಾನು ಹೇಳ್ತಾ ಇರುವಂಥದ್ದು. ಅದರಿಂದ ಮಾಲಗತ್ತಿಯವ್ರಿಗೇನು ಉಪಯೋಗ ಆಗೋದಿಲ್ಲ ರೀ. ಜಿ ಎಸ್ ಎಸ್ ಬಗ್ಗೆ ನಾನು ಅಧ್ಯಯನ ಮಾಡ್ತೀನಿ ಅಂತಂದರೆ ಜಿ ಎಸ್ ಎಸ್ ಈಗ ಇಲ್ಲವೇ ಇಲ್ಲ. ಪಂಪನ ಬಗ್ಗೆ ನಾನು ಅಧ್ಯಯನ ಮಾಡ್ತೀನಿ ಅಂದರೆ ಪಂಪನಿಗೆ ಏನು ರೀ, ಯಾರಿಗೇನಾಗುತ್ತೆ? ಆದರೆ ಕನ್ನಡಕ್ಕೆ ಅನುಕೂಲ ಆಗುತ್ತೆ. ಬಹಳ ಮುಖ್ಯವಾದ ಸಂಗತಿ, ಒಂದು ಕಾಲಘಟ್ಟದ ಬದಲಾವಣೆಯ ಚಿತ್ರವನ್ನು ಚಾರಿತ್ರಿಕ ಸಾಂಸ್ಕೃತಿಕ ಸಾಮಾಜಿಕ ಪಲ್ಲಟಗಳನ್ನು ಒಂದು ಪ್ರಜ್ಞಾವಂತ ಮನಸ್ಸು ಎಚ್ಚರದ ಧ್ವನಿಯಲ್ಲಿ ಕಲಾತ್ಮಕವಾಗಿ ಹೇಗೆ ಹಿಡಿತು ಅನ್ನೋದು ಅನೇಕ ಒಳನೋಟಗಳನ್ನು ನಮ್ಮ ಬದುಕಿಗೆ ತಂದುಕೊಡುತ್ತೆ ಅಂತ ಕೆಲಸ ಆಗಬೇಕು. ನಡಾಯಿ ಪ್ರಕಾಶನ ಕೂಡ ಅದರ ಬಗ್ಗೆ ಆಸಕ್ತಿಯನ್ನು ಹಾಗೆ ನೋಡಕ್ಕೆ ಹೋದರೆ ಸರ್ಕಾರಿ ಸಂಸ್ಥೆಗಳಿಂದ ನಾವೇನನ್ನು ನಿರೀಕ್ಷೆ ಮಾಡುವ ಹಂತದಲ್ಲಿ ಹತ್ತಿಲ್ಲ. ಖಾಸಗಿ ಸಂಸ್ಥೆಗಳೇ ಏನಾದರೂ ಅರ್ಥಪೂರ್ಣವಾದನ್ನು ಮಾಡಬಹುದೋ ಏನೋ, ಸ್ವಂತ ಕೆಲಸ ಆಗಲಿ. ಈ ನೆಪದಲ್ಲಿ ಬಸವರು ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಮತ್ತೊಮ್ಮೆ ಅರವಿಂದ್ರನ್ನ ಓದಿ ನಾನು ನನ್ನ ಅರಿವನ್ನು ವಿಸ್ತರಿಸಿಕೊಳ್ಳುವ ಅವಕಾಶವನ್ನು ಅವರು ಒದಗಿಸಿಕೊಟ್ರು. ಹಾಗಿದ್ದೆ ಇತ್ತೀಚೆಗೆ ನಾವು ಓದೋದು ತುಂಬ ಕಡಿಮೆ ಆಗಿಬಿಟ್ಟಿದೆ. ಒಂದು ವರ್ಷಕ್ಕೆ ಸುಮಾರು 7,000 ಕನ್ನಡ ಪುಸ್ತಕಗಳು ಪ್ರಕಟ ಆಗುತ್ತೆ. ಎಲ್ಲವನ್ನು ಓದೋದು ಹೇಗೆ ಅಂತ. ಮತ್ತು ಕೆಲವರೆಲ್ಲ ನಮ್ಮನ್ನು ದೂರ್ತಾರೆ, ನೀವು ಕೆಲವರನ್ನು ಮಾತ್ರ ಓದ್ತೀರಾ, ನೀವು ಪುಸ್ತಕ ಕಳಿಸ್ಬಿಟ್ಟು ಅದಾದಮೇಲೆ ಆ ಪುಸ್ತಕದ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು ಅಂತ.
ನಮಗೂ ಮಿತಿಗಳಿದ್ದಾವೆ. ಎಷ್ಟು ಅಂತ ಓದೋಕ್ಕಾಗತ್ತೆ ನಮಗೆ? ನನಗೂ ಹೆಂಡತಿ ಮಕ್ಕಳು ಸಂಸಾರ ನನ್ನ ಚಟುವಟಿಕೆಗಳು ಎಲ್ಲ ಇವೆ. ನೀನು ಓದೋದು ಬಿಟ್ಟು ನಮಗೆ ಇದೇನೋ ಕೆಲಸನೇ ಇಲ್ವಾ? ಎಷ್ಟು ಅಂತ ಓದಲಿ ನಾನು, ಎಷ್ಟು ಅಂತ ಪ್ರತಿಕ್ರಿಯಿಸಿ? ಮಿತಿ ಇದೆ. ಲೇವಿಸ್ ಅದನ್ನು ಹೇಳ್ತಾ ಇದ್ದ, ಓದು ಅನ್ನೋದು ವಿಮರ್ಶೆ ಅನ್ನೋದು ಸಾಮೂಹಿಕ ಕ್ರಿಯೆ ಅಂತ, ಯಾರೋ ಒಬ್ಬರು ಮಾಡುವಂಥ ಕೆಲಸ ಅಲ್ಲ. ಸೊ ಹೀಗಾಗಿ ನಾವೆಲ್ಲರೂ ಈ ಹೊತ್ತಿಗೆ ನಮಗೆ ಅಗತ್ಯವಾದ ಕೆಲವು ಸಂಗತಿಗಳನ್ನು ಕುರಿತು ಚರ್ಚೆ ಮಾಡದೇ ಇದ್ದರೆ ಸಾಮಾಜಿಕ ಸಾಂಸ್ಕೃತಿಕ ಜವಾಬ್ದಾರಿಯಿಂದ ನಾವು ಹೊಂದಿಸಾಗ್ತಿದ್ದೀವಿ ಅಂತ ನನಗೆ ಅನಿಸುತ್ತೆ. ಕನ್ನಡ ಕಟ್ಟೋದು ಅಂದರೆ ಈ ವರ್ಷದಲ್ಲಿ ಸ್ನೇಹಿತರೆ ನಿಜವಾಗಿ ಇವೆ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಇಂಥ ಆಡಿಯನ್ಸು ಕಡಿಮೆ ಬರ್ತಾರೆ, ಅಟೆಂಡೆನ್ಸ್ ಹಾಕ್ಬಿಟ್ಟು ಹೊರಟು ಹೋಗ್ತಾ ಇರ್ತಾರೆ. ವಯಂಕೆ ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು, ಒಬ್ಬ ಲೇಖಕನಿಗೆ ಸಾಹಿತ್ಯದ ವಿದ್ಯಾರ್ಥಿಗೆ ಬಹಳ ಅಗತ್ಯವಾಗಿ ಗುಣ ಬೇಕಾಗಿರೋದು ಅಂದರೆ ಲಿಸ್ನಿಂಗ್ ಕೆಪ್ಯಾಸಿಟಿ ಅಂತ, ಕೇಳಿಸಿಕೊಳ್ಳುವ ಗುಣ ಬೇಕಂತೆ. ನಮಗೆಲ್ಲರಿಗೂ ಹೇಳುವ ಉತ್ಸಾಹ ಇರುತ್ತೆ, ಕೇಳಿಸಿಕೊಳ್ಳುವ ಗುಣ ಬಹಳಷ್ಟು ಜನಕ್ಕೆ ಇರೋದಿಲ್ಲ. ನೀವೆಲ್ಲರಿಗೂ ತುಂಬ ಪ್ರೀತಿಯಿಂದ ಕೇಳಿಸ್ಕೊಂಡಿದ್ದೀರಿ. ನಮಸ್ಕಾರ.